ಬೆಳೆದಿದ್ದಾರೆ. ಅದಕ್ಕೆ 2010 ಅವರು ಪುಟ್ಟಕ್ಕನ ಹೈವೇ ಅತ್ಯುತ್ತಮ ಹಿನ್ನೆಲೆ ಗಾಯಕ ಅನ್ನುವಂಥ ಪ್ರಶಸ್ತಿಯನ್ನು ಅವರಿಗೆ ಸಿಕ್ಕಿದೆ. ಅವರಿಗೆ ನಾವು ಜೋರ ಚಪ್ಪಳೆಯನ್ನು ತಟ್ಟೋಣ. ಹಾಗೆ 2012 ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 2013 ರಮಣಸಿಹಿ ಶರಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ 2016 ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹೀಗೆ ಅವರ ಒಂದು ಸಂಗೀತದ ಅವರ ಸಂಗೀತ ಸಾಧನೆಯನ್ನು ಅವರು ಧಾರವಾಡದ ಈ ಒಂದು ಪಂಡಿತ ಅರ್ಜುನ್ ಶಾ ನಾಕೋಡರ ಹತ್ರ ಮತ್ತು ಬಾಲಚಂದ್ರ ನಾಕೋಡರ ಹತ್ರ, ಇದೇನು ಗ್ವಾಲಿಯರ್ ಒಂದು ಶೈಲಿಯಾಗಿರ್ಬೋದು ಮತ್ತು ಕಿರಾಣ ಘರಾನೆ ಅತ್ಯಂತ ಇದೆ ಹತ್ರ, ಆ ಒಂದು ಶೈಲಿಯಲ್ಲಿ ಅವರು ಹಿಂದೂಸ್ತಾನ ಗಾಯನದಲ್ಲಿ ಅತ್ಯಂತ ಸಾಧನೆಯನ್ನು ಮಾಡಿ ಪ್ರಖ್ಯಾತನವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಲಂಡನ್ನಲ್ಲಿ ಹೋಗಿ ಬಂದಿದ್ದಾರೆ, ಬೆಹರೀನ್ಗೂ ಹೋಗಿ ಸಂಗೀತಗಳನ್ನು ಅವರು ನೀಡಿದ್ದಾರೆ. ಆಮೇಲೆ ಸಿನಿಮಾಕ್ಕೆ ಸುಮಾರು ಒಂದು 20-25 ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಕ್ಕೆ ಹಿನ್ನೆಲೆ ಗಾಯಕರಾಗಿ ಅವರು ಹಾಡಿದ್ದಾರೆ. ಅದು ಬಹಳ ವಿಶೇಷವಾದಂಥದ್ದು. ಇತ್ತೀಚೆಗೆ ಅವ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ, ನಮ್ಮವರನ್ನು ನಾವು ಬೆಳೆದಾಗ ಅವ್ರನ್ನ ತಿಳಿದು ಒಂದಿಷ್ಟು ನಾವು, ಯಾಕಂದರೆ ನಾವು ಆ ಭಾಗದವ್ರನ್ನೇ ಹಚ್ಚಿಬಿಟ್ಟು, ಆದರೆ ನಮ್ಮವರ ವ್ಯಕ್ತಿ ಇವತ್ತು ಬೆಂಗಳೂರಲ್ಲಿ ಆಗಿರ್ಬೋದು ಇವತ್ತು ಸಾಧನೆ ಮಾಡಿದ್ರೆ ನಾವೊಂದಿಷ್ಟು ಯಾಕೆ ಗಮನಿಸಬಾರ್ದು. ಆ ಹಿನ್ನೆಲೆ ಚಂದನವನ ಅಂತದ್ದು, ಚಂದನವನ ಹೆಂಗೆ ನಮ್ಮ ಬಾಲಿವುಡ್ ಅಂತ ನಮ್ಮ ಹಿಂದಿ ಒಂದು ಸಿನಿಮಾ ಲ್ಯಾಂಡ್ ಅಂತ ಹೇಳ್ತಿಲ್ಲ, ಹಂಗೆ ಕನ್ನಡದಲ್ಲಿ ಇರುವಂಥ ಎಲ್ಲ ಸಿನಿಮಾ ಒಂದು ಕ್ಷೇತ್ರಕ್ಕೆ ಚಂದನವನ ಅಂತ ಹೇಳ್ತಾರೆ. ಆ ಕ್ಷೇತ್ರದಿಂದ ಅವ್ರಿಗೆ ಇತ್ತೀಚೆಗೆ ಕಳೆದ 15 ಹಿಂದಲೇ ಅವರಿಗೆ ಒಂದು ವಿಶೇಷವಾದಂಥ ಶ್ರೇಷ್ಠ ಹಿನ್ನೆಲೆ ಗಾಯಕ ಅನ್ನುವಂಥ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳಿಕೆ ಹೆಮ್ಮೆ ಅನ್ನುತ್ತಾ ಇದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಅವತ್ತು ನಿಮ್ಮೆಲ್ಲರ ಪರವಾಗಿ ಮೂಡಲಿಗೆಯ ಪರವಾಗಿ ಮತ್ತು ಲೈನ್ಸ್ ಕ್ಲಬ್ದ ಪರವಾಗಿ ಮತ್ತು ಎಲ್ಲ ಸಂಗೀತ ಮನಸ್ಸುಗಳ ಪರವಾಗಿ ಇವತ್ತು ಅವರಿಗೆ ಇನ್ನೊಂದು ಹೊತ್ತಿನ ಸ್ವಲ್ಪ ಹೊತ್ತು ನೋಡಿ ಅವ್ರ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೀವಿ. ಇದರ ಜೊತೆಗೆ ಈ ಒಂದು ಪ್ರಶಸ್ತಿಗಳ ಒಂದು ಪಡೆಯೋದ್ರ ಜೊತೆಗೆ ಮತ್ತು ಇನ್ನೊಂದು ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಹಿಂದೂಸ್ತಾನ ಗಾಯನ ಆಗಿರ್ಬೋದು ಮತ್ತೊಂದು ಬೇರೆ ಗಾಯನ ಆಗಿರ್ಬೋದು, ಅದರ ಜೊತೆಗೆ ಮತ್ತೆ ಒಂದು ಕೆಲವು ವರ್ಷಗಳ ಹಿಂದೆ ಒಂದು ಹಾಡನ್ನು ಕೇಳಿರ್ಬೋದು ಚುಟ್ಟು ಚುಟ್ಟು ಅನ್ನತ್ತಿರುವಂಥದ್ದು, ಇದು ಬಹಳಷ್ಟು ಪ್ರಸಿದ್ಧಿಯನ್ನಂತ ಪಡೆದಿರುವಂಥ ಹಾಡು. ಸುಮಾರು ಕೋಟಿ ಟ್ರೋಲ್ ಆಗಿದ್ದನ್ನು ನಾವು ಅದನ್ನು ಗಮನಿಸಬೇಕಾಗ್ತದೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ರವೀಂದ್ರ ಸ್ವರ್ಗಾಯಿ ಅವರು ಇಲ್ಲಿ ವಿಶೇಷ ವ್ಯಕ್ತಿಯಾಗಿ ಇಲ್ಲಿ ನಮಗೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಕೊಳ್ತಾ, ಅದರೊಂದಿಗೆ ಇವತ್ತು ಅರ್ಪಿತಾ ವೇಣು ಅವರು ಬಂದಿದ್ದಾರೆ. ಅವರು ಖ್ಯಾತ ಹಿನ್ನೆಲೆ ಸಿನಿಮಾ ಹಿನ್ನೆಲೆ ಗಾಯಕಿಯವರು ಇದ್ದಾರೆ. ನಮ್ಮ ಬಸವರಾಜ್ ಮುಗುಳ್ಕೋಡ್ ಅವರು ಸಹ ಮೂಡಲಿಗೆಯವರು, ಮುನ್ಯಾಳ ನಮ್ಮ ಪಕ್ಕದ ಮುನ್ಯಾಳ ಗ್ರಾಮದವರು, ಇದೇ ಒಂದು ನೆಲದಲ್ಲಿ ಬೆಳೆದಂಥವರು. ಇವತ್ತು ಬೆಂಗಳೂರಿನಲ್ಲಿ ಸುಮಾರು ಒಂದು 15 ಆಯಿತು ಅವರು ಬೆಂಗಳೂರಲ್ಲಿ ಇದ್ದುಕೊಂಡು ಬಹಳದೊಂದು ಸಾಧನೆಯನ್ನು ಮಾಡಿದ್ದಾರೆ. ಅವರು ಧಾರವಾಡದ ನಾಕೋಡವರ ಹತ್ತಿರನೇ ಸಾಧನೆಯನ್ನು ಮಾಡಿದ್ದಾರೆ, ಹಿಂದೂಸ್ತಾನದಲ್ಲಿ ಪ್ರಖ್ಯಾತನ ಪಡ್ಕೊಂಡಿದ್ದಾರೆ, ಅವರು ಸಿನಿಮಾಗಳಿಗೆ ಹಿನ್ನೆಲೆ ಗಾಯನವನ್ನು ಮಾಡಿದ್ದಾರೆ. ಇಂಥ ಎಲ್ಲ ಗಾಯಕರು ಇವತ್ತು ನಾವು ವೇದಿಕೆಯಲ್ಲಿ ಇರುವುದು ನಮ್ಮದು ವಿಶೇಷ ಅಂತ ಹೇಳ್ತೇನೆ. ಹಾಗೆ ಶಬ್ರಿ ಡಾಂಗಿ ಅವರನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವಾಗಿಂದ ಅವರು ತನ್ನ ಬಾಲಕರಿದ್ದಾಗಿಂದಲೇ ಅವರು ಹಾಡುಗಳನ್ನು ಹಾಡೋದ್ರ ಮೂಲಕ ನಾಡಿನಾದ್ಯಂತ ಅವರು ಪ್ರಸಿದ್ಧಿಯನ್ನು ಪಡೆದಿರಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಇನ್ನೂ ಅನೇಕ ಓಂಕಾರ ಪತ್ತಾರ್ ಅವರಾಗಿರ್ಬೋದು, ಸುಷ್ಮಾ ನದಗಾಮಿ ಆಗಿರ್ಬೋದು, ಬಸಲಿಂಗಯ್ಯ ಹಿಡಕಲ್ ಆಗಿರ್ಬೋದು, ಅಕ್ಕ ಮಹಾದೇವಿ ಮಾದಾರ್ ಅವರು, ಇಲ್ಲಿ ನಮ್ಮ ಪಕ್ಕದ ಜೋಕಾನಟ್ಟಿ ಅವರು ಬಹಳ ಅತ್ಯುತ್ತಮವಾದಂಥ ಜಾನಪದ ಹಾಡುಗಳನ್ನು ಹಾಡ್ತಾರೆ. ನಮ್ಮ ಪ್ರತಿಭೆಗಳನ್ನು ಗುರುತಿಸುವನ್ನುವಂಥದ್ದು ಕಾರ್ಯವನ್ನು ನಾವಿವತ್ತು ಮಾಡ್ತಾ ಇದ್ದೇವೆ. ಹಾಗೆ ಐಶ್ವರ ತಳವಾರ ಅವರು ಸಹ ಭಾಳ ಒಳ್ಳೆಯ ಗಾಯಕರಿದ್ದಾರೆ. ಶಿವಾನಂದ ಬಿದರಿ ಅವರು ಭಾಳ ಅದ್ಭುತವಾದಂಥ ತತ್ವ ಪದಗಳನ್ನು ಅವರು ಗಾಯನವನ್ನು ಮಾಡ್ತಾರೆ. ಮೇಘಾ ಸ್ವರ್ಗಾಯ ಅವರು ಬರಲಿಲ್ಲ. ಇದಿಷ್ಟು ನಮ್ಮ ಕಾರ್ಯಕ್ರಮದ ಒಂದು ರೂಪರೇಷೆಗಳನ್ನು ನಾವಿಲ್ಲಿ ಮಾಡಿದ್ದೇವೆ. ಅದರೊಂದಿಗೆ ಇವತ್ತು ಒಬ್ಬರ ಪುಟ್ಟ ಬಾಲಕಿಯೂ ಸಹ ಒಂದು ಭರತನಾಟ್ಯವನ್ನು ಇಲ್ಲಿ ಪ್ರಸ್ತುತವನ್ನು ಪಡಿಸಲಿದ್ದಾರೆ. ಇದೆಲ್ಲ ಕಾರ್ಯಕ್ರಮಗಳನ್ನು ಒಂದು ಸುಗಮ ಸಂಗೀತಗಳನ್ನು ಮತ್ತು ಮಾಡುವ ನಮ್ಮ ಮುಖ್ಯ ಉದ್ದೇಶ ಏನಂದರೆ, ಒಂದು ರೀತಿಯಿಂದ ತಮಗೆ ಒಂದು ಸಂಗೀತದ ರಸದತ್ವವನ್ನು ನೀಡಬೇಕನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ತಾವೆಲ್ಲ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿರಿ ಅನ್ನೋಂತ ಹೇಳಿಕೊಡುತ್ತಾ, ಎದೆ ತುಂಬಿ ಹಾಡಿದೇನು ಅಂದು ನಾನು, ಎದೆ ತುಂಬಿ ಹಾಡಿದೇನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು, ಕೇಳಿವರಿ ಸಾಕೆನಗೆ ಅದುವೇ ನಮಗೆ ಬಹುಮಾನ. ಇವತ್ತು ನಮಗೇನಾಗೈತೆ ಅಂದ್ರೆ, ಸುಮ್ಮನೆ ಕುಂತ ಆನಂದ ಪಡೋರು ನಮಗೆ ಬೇಕಾಗಿದ್ದಾರೆ. ಅದೇ ನಮಗೆ ಬಹುಮಾನವನ್ನಂತ ಜಿ ಎಸ್ ರುದ್ರಪ್ಪ ಅವರು ಬರೆದಂತ ಕವಿಯ ಸಾಲುಗಳಿವು. ಅದಕ್ಕೆ ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು, ಕೇಳಿವರಿ ಸಾಕೆನಗೆ ಅದುವೇ ಬಹುಮಾನ, ಹಾಡು ಹಕ್ಕಿಗೆ ಬೇಕಿಲ್ಲ ಯಾವುದೇ ರೀತಿಯ ಬಿರುದು ಸನ್ಮಾನಗಳು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಒಳ್ಳೆಯ ಪ್ರೇಕ್ಷಕರು ನನಗೆ ಒಬ್ಬ ಕವಿ ತನಗೆ ನಾನು ಒಬ್ಬ ಕವಿ ನನಗೆ ಬೇಕಾಗಿದ್ದು 2 ಕಿವಿಗಳು ಅಂತ ಹೇಳ್ತಾರೆ.
ಒಳ್ಳೆ ಕಿವಿಗಳು ಕೇಳುವಂತ ಕಿವಿಗಳು ಇದ್ರೆ ಸಾಕು. ಸರ್ವರಿಗೂ ಧನ್ಯವಾದ. ಸರ್ವರಿಗೂ ಧನ್ಯವಾದಗಳು. ತಾಯಿ ಶಾರದಾ ಮಾತೆಗೆ ಪ್ರಾರ್ಥನೆ ಮಾಡ್ತಾ, ಮೂಡಲಗಿ ಪಟ್ಟಣದಲ್ಲಿ ಇವತ್ತು ಬಸವ ಮಂಟಪದ ಸಭಾಭವನದಲ್ಲಿ ಭಾಳ ವಿಶೇಷವಾದಂಥ ಮತ್ತು ಈ ನಾಡಿನ ಕೆಲವೇ ಕೆಲ ಸ್ಮರಣೀಯ ಕಾರ್ಯಕ್ರಮಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಭಾವಸ್ವರ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕಲಾವಿದರಿಗೆ ಪ್ರೋತ್ಸಾಹಿಸಲಿಕ್ಕೆ ಬಂದಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಗೌರವಾನ್ವಿತ ಹಿರಿಯರಿಗೆ ನಮಸ್ಕಾರವನ್ನು ತಿಳಿಸ್ತೇನೆ. ಜೊತೆಗೆ ಕಲಾವಿದರು ಕೂಡ ವೇದಿಕೆ ಮೇಲೆ ಇಲ್ಲಿದ್ದು ಕಲಾವಿದರು ಕೂಡ ನಾನು ನಮಸ್ಕಾರವನ್ನು ತಿಳಿಸ್ತಾ ಈ ಕಲೆಯನ್ನು ಕೇಳಿ ಆಸ್ವಾದಿಸಿ ಬಂದಂಥ ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳಿ ಬಹುಶಃ ವೇದಿಕೆಯನ್ನು ಸಂಗೀತಗಾರರಿಗೆ, ಸಂಗೀತ ನುಡಿಸುವವರಿಗೆ, ಸಂಗೀತ ಹಾಡುವವರಿಗೆ ಬಿಟ್ಟುಕೊಟ್ರೆ ಹೆಚ್ಚಿನ ಗೌರವವನ್ನು ಪ್ರಾಪ್ತಿ ಮಾಡಿಕೊಟ್ಟಂಗೆ ಆಗತ್ತೆ ಅನ್ನುವ ಒಂದು ಮಾತನ್ನು ನೆನಪಿಸ್ಕೊಳ್ತಾ ವಿಶೇಷವಾಗಿ ಮೂಡಲಗಿ ನಾಡು, ಮೂಡಲಗಿ ಈ ಭಾಗ ಬಹುಶಃ ಕಲಾವಿದರನ್ನು, ಸಂಗೀತಗಾರರನ್ನು ಬೆಳೆಸುವಲ್ಲಿ, ಪ್ರೋತ್ಸಾಹಿಸುವಲ್ಲಿ, ಅವರಿಗೆ ಬೆನ್ನಿಗೆ ನಿಲ್ಲುವಲ್ಲಿ ಸಾಕಷ್ಟು ಸ್ಮರಣೀಯ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಭಾಳ ಇಂಥ ಕಾರ್ಯಕ್ರಮಗಳನ್ನು ನೂರಾರು ವರ್ಷಗಳಿಂದ ಈ ಶ್ರೀಮಠದಲ್ಲಿ ಹಿಡ್ಕೊಂಡು ಭಾಳಷ್ಟು ಪ್ರಾಧಿಕಾರಗಳು, ಸಂಸ್ಥೆಗಳು ಮಾಡ್ತಾ ಬಂದಿದ್ದಾವೆ. ಇವತ್ತು ಲಾಯನ್ಸ್ ಕ್ಲಬ್ ವತಿಯಿಂದ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟು ಅವರ ಕಲಾ ಪ್ರತಿಭೆಯನ್ನು ನೋಡಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿದ್ದು ಭಾಳ ಸುಂದರವಾದಂಥ ಕಾರ್ಯಕ್ರಮ. ಇದರಿಂದ ನಮ್ಮ ಮಕ್ಕಳಿಗೆ, ನಮ್ಮ ಶಾಲಾ ಮಕ್ಕಳಿಗೆ ಬೆಳೀಲಿಕ್ಕೆ ಒಂದು ವೇದಿಕೆ ಸಿಗ್ತದೆ. ವೇದಿಕೆ ಮೇಲೆ ಏನು ಕಲಾವಿದರದಾರೆ ಅವರೆಲ್ಲ ನಮ್ಮ ಶಾಲಾ ವೇದಿಕೆಗಳ ಮೂಲಕ ಬಂದವರದಾರೆ ಅವರೆಲ್ಲ. ನಾವು ಅವ್ರನ್ನ ಶಾಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ.